ಕುಸಿತ ಇರೋ ಸಂದರ್ಭದಲ್ಲಿ ದೇಶಕ್ಕೆ ಮಾರಕವಾಗುವಂತಹ ಬಜೆಟ್ ಅನ್ನು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದ್ದು ಮುಂದಿನ ದಿನಗಳಲ್ಲಿ ದೇಶದ ಆರ್ಥಿಕತೆ ಮತ್ತಷ್ಟು ಅಧೋಗತಿಗೆ ಇಳಿಯುವಂತೆ ಬಜೆಟ್ ತಯಾರಿಸಿದ್ದಾರೆ ಮುಂದಿನ ದಿನಗಳಲ್ಲಿ ದೇಶದ ಪ್ರಗತಿ ಕಾಣುವಂತಹ ಆಸೆಗಳನ್ನು ಕೂಡ ಇಟ್ಕೊಳ್ಳೋದಕ್ಕೆ ಆಗದಂತಾಗಿದೆ ಅಂತ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಕೇಂದ್ರ ಬಜೆಟ್ ಕುರಿತು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕೇವಲ ಅಂಕಿಅಂಶಗಳ ಬಜೆಟ್ ಇದಾಗಿದ್ದು ಕಳೆದ ಐದು ವರ್ಷಗಳಲ್ಲಿ ಬಿಜೆಪಿ ಸರ್ಕಾರ ಘೋಷಣೆ ಮಾಡಿರೋ ಎಷ್ಟು ಯೋಜನೆಗಳು ಅನುಷ್ಠಾನವಾಗಿವೆ ಎಷ್ಟು ಯೋಜನೆಗಳನ್ನ ಎಷ್ಟು ಈಡೇರಿಸಲಾಗಿದೆ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಕಳೆದ ಬಜೆಟ್ನಲ್ಲಿ ಶಿಕ್ಷಣ ಇಲಾಖೆಗೆ ಮೀಸಲಿರಿಸಿದ್ದ ಒಂದು ಪಾಯಿಂಟ್ ಮೂರು ಲಕ್ಷ ಕೋಟಿ ರೂಪಾಯಿ ಅನುದಾನವನ್ನು ಕಡಿತಗೊಳಿಸಿ ತೊಂಬತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳಿಗೆ ನಿಗದಿಗೊಳಿಸಿದ್ದಾರೆ ಇದರಿಂದ ಸುಮಾರು ಮೂವತ್ತು ಸಾವಿರ ಕೋಟಿ ರೂಪಾಯಿಗಳ ಅನುದಾನ ಶಿಕ್ಷಣ ಇಲಾಖೆಗೆ ಕಮ್ಮಿಯಾಗಿದೆ ಅಂತ ಆರೋಪಿಸಿದ್ರು ಜನಮಿಷನ್ ಯೋಜನೆಗೆ ಜನತೆಗೆ ಉಪಯೋಗ ಆಗದಿರುವಷ್ಟು ಹಣವನ್ನ ಮೀಸಲಿಟ್ಟಿದ್ದಾರೆ ಕಿಸಾನ್ ಉಡಾನ್ ಯೋಜನೆ ಅಂದ್ರೆ ಏನು ರೈತರನ್ನ ರಸ್ತೆ ಮೇಲೆ ಓಡಾಡೋದನ್ನ ಬಿಡಿಸಿ ಆಕಾಶದ ಮೇಲೆ ಓಡಾಡಿಸ್ತಾರ ಬಿಜೆಪಿ ಸರ್ಕಾರದ ಘೋಷಣೆಗಳು ದೇಶದ ಭವಿಷ್ಯವನ್ನ ಉತ್ತಮಗೊಳಿಸುವ ನಿಟ್ಟಿನಲ್ಲಿ ಇಲ್ಲ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡೋ ಯೋಜನೆಗಳಿಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಒಂದು ವರ್ಷದ ಇಂಟರ್ನ್ಶಿಪ್ ಕೊಡೋ ಘೋಷಣೆ ಮಾಡಿದ್ದಾರೆ ಇಂಟರ್ನ್ಶಿಪ್ ಕೊಡ್ತಾರೆ ಆದರೆ ಆ ವಿದ್ಯಾರ್ಥಿಗಳಿಗೆ ಉದ್ಯೋಗ ಕೊಡೋರು ಯಾರು ಅಂತ ಎಚ್ಡಿಕೆ ಬಜೆಟ್ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಬಜೆಟ್ ತಯಾರಿಕೆಯ ತಿಳುವಳಿಕೆ ಇಲ್ಲದೆ ಇದ್ರೆ ತಿಳುವಳಿಕೆ ಇರುವಂತಹ ಜನರಿಂದ ಮಾಹಿತಿ ಪಡೆದುಕೊಂಡು ಬಜೆಟ್ ಮಂಡನೆ ಮಾಡಬೇಕಿತ್ತು ಆಗ ಸ್ವಲ್ಪ ಮಟ್ಟಿಗೆ ಆಗ್ತಾ ಇರೋ ಹಾನಿಯನ್ನ ತಡೀಬಹುದಾಗಿತ್ತು ಕುಸಿತಾ ಇರೋ ದೇಶದ ಆರ್ಥಿಕತೆಯನ್ನ ಮತ್ತಷ್ಟು ಕುಸಿಯುವಂತೆ ಮಾಡುವ ಬಜೆಟ್ ಇದಾಗಿದ್ದು ಮುಂದಿನ ದಿನಗಳಲ್ಲಿ ಆರ್ಥಿಕತೆ ಮತ್ತಷ್ಟು ಅಧೋಗತಿಯತ್ತ ಹೋಗುವ ವಾತಾವರಣವನ್ನ ಬಜೆಟ್ ಸೃಷ್ಟಿಸಿದೆ ಭೂಸ್ವಾಧೀನ ಕಾನೂನಿನ ಪ್ರಕಾರ ರೈತರ ಭೂಮಿಯನ್ನ ಲೀಸ್ಗೆ ಕೊಡಲು ತೀರ್ಮಾನವನ್ನ ಮಾಡಿದ್ದಾರೆ ಯಾರ ಅನುಮತಿಯನ್ನ ಪಡೆದು ಲೀಸ್ ಕೊಡ್ತಾರೆ ರೈತರ ಹೊಲ ಲೀಸ್ಗೆ ಕೊಡೋ ಕಾನೂನು ಮತ್ತೊಂದು ಸಿಎಎ ಕಾಯ್ದೆಯಂತೆ ಅಂತ ಕುಮಾರಸ್ವಾಮಿ ಟೀಕೆ मारी दारे